ನಮಸ್ಕಾರ ಮಕ್ಕಳೇ, ಇದು ಗಣಿತ 8ನೇ ತರಗತಿ ಭಾಗ 1 ಅಧ್ಯಾಯ 6 ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಪಾಠದಲ್ಲಿ. ಇವತ್ತು ನಾವು ಅಭ್ಯಾಸ 6.5 ಎರಡನೇ ಮೇನ್ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ 1ನೇ ಮೇನ್ ಲೆಕ್ಕಗಳನ್ನು ಬಿಡಿಸಿದ್ವಿ, ಓದೋಣ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ನಿತ್ಯ ಸಮೀಕರಣ ಬಳಸಿ ಕೆಳಗಿನ ಇವುಗಳ ಗುಣಲಬ್ಧ ಕಂಡುಹಿಡಿಯಿರಿ. ಇಲ್ಲಿ ಸೇಮ್ ಇದ್ದಾವೆ, ಎಕ್ಸ್ ಬದಲಿಗೆ ಏನಿರುತ್ತೋ ಅದು ಹಾಕಬೇಕು, ಎ ಬದಲಿಗೆ ಏನಿರುತ್ತೋ ಅದು ಹಾಕಬೇಕು. ಈ ಸೂತ್ರವನ್ನು ಬಳಸಿ ನಾವು ಸುಲಭವಾಗಿ ಈ ಒಂದು ಮಾರ್ಕ್ಸ್ಗಳನ್ನು ತಗೋಬೋದು ಮಕ್ಕಳೇ, ಭಾಳ ಸುಲಭ. ಇದನ್ನು ಒಂದು ಸಾರಿ ಕಲ್ತ್ಬಿಟ್ರೆ ಮುಗಿದೋಯ್ತು. ಒಂದೊಂದೇ ಮಾಡ್ಕೊತಾ ಹೋಗೋಣ. ಒಂದನೇ ಲೆಕ್ಕ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 7. ಸೂತ್ರ ನಿತ್ಯ ಸಮೀಕರಣ ಹಾಕೋಣ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ಸೂತ್ರ, ಇದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 7, ಎ ಬದಲಿಗೆ 3, ಬಿ ಬದಲಿಗೆ 7, ಎಕ್ಸ್ ಬದಲಿಗೆ ಎಕ್ಸ್ ಹಂಗೆ ಇದೆ. ಹಂಗಾಗಿ ಎಕ್ಸ್ ಸ್ಕ್ವಯರ್ ಹಂಗೆ ಬರೆದ್ವಿ, ಪ್ಲಸ್ ಎ ಬದಲಿಗೆ 3, ಬಿ ಬದಲಿಗೆ 7, ಎಕ್ಸ್ ಹಂಗೆ ಬರೆದ್ವಿ, ಪ್ಲಸ್ ಎ ಬದಲಿಗೆ 3. ಇಲ್ಲಿ ಎ ಇಂಟು ಬಿ ಅಂತ ಇದು, ಇಲ್ಲಿ ನಡುವೆ ಇಂಟು ಇರ್ತದೆ. ಎ ಬಿ ಅಂದರೆ ಇಂಟು, ಎ ಅಂದರೆ 3, ಬಿ ಅಂದರೆ 7. ಎಕ್ಸ್ ಸ್ಕ್ವಯರ್ ಹಂಗೆ ಬರೆದ್ವಿ, ಪ್ಲಸ್ 3 7 ಎಷ್ಟು ಕೂಡೋಣ, 10, 10 ಎಕ್ಸ್ ಆಯಿತು. ಪ್ಲಸ್ ಇದು ಗುಣಿಸ್ಬೇಕು, 3 7 21, ಇಲ್ಲಿಗೆ ಮುಗೀತು, ಭಾಳ ಸುಲಭ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. 4 ಎಕ್ಸ್ ಪ್ಲಸ್ 5 ಇಂಟು 4 ಎಕ್ಸ್ ಪ್ಲಸ್ 1, ಎಕ್ಸ್ ಬದಲಿಗೆ ಇಲ್ಲಿ 4 ಎಕ್ಸ್ ಬಂದಿದೆ, ಎ ಬದಲಿಗೆ 5, ಬಿ ಬದಲಿಗೆ 1 ಬಂದಿದೆ. ನಾವು ಸೂತ್ರ ನಿತ್ಯ ಸಮೀಕರಣ ಹಾಕೋಣ, ಎಕ್ಸ್ ಬದಲಿಗೆ 4 ಎಕ್ಸು, ಎಕ್ಸ್ ಬದಲಿಗೆ 4 ಎಕ್ಸ್ ಬರೆದ್ವಿ, ಸ್ಕ್ವಯರ್ ಬರೆದ್ವಿ, ಪ್ಲಸ್ ಎ ಬದಲಿಗೆ 5, ಬಿ ಬದಲಿಗೆ 1, ಇಲ್ಲಿ ಎಕ್ಸ್ ಬದಲಿಗೆ 4 ಎಕ್ಸ್ ಬರೆದ್ವಿ, ಪ್ಲಸ್ ಎ ಬದಲಿಗೆ 5 ಇಂಟು, ಇಲ್ಲಿ ಇಂಟು ಇರುತ್ತೆ, ಬಿ ಬದಲಿಗೆ 1. ಇಲ್ಲಿ 4 ಎಕ್ಸ್ ಇಂಟು 4 ಎಕ್ಸ್ ಗುಣಿಸೋಣ, 4 ನಾಲ್ಕಲೇ 16, ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವಯರ್ ಆಯಿತು, 16 ಎಕ್ಸ್ ಸ್ಕ್ವಯರು, ಪ್ಲಸ್ 5 1 6, ಇಲ್ಲಿ 4 ಎಕ್ಸ್ ಹಂಗೆ ಬರೆದ್ವಿ, ಪ್ಲಸ್ 5 1 5, ಇಲ್ಲಿ 16 ಎಕ್ಸ್ ಸ್ಕ್ವಯರ್ ಹಂಗೆ ಬರೆಯೋಣ, ಪ್ಲಸ್ ಇಲ್ಲಿ ಸಂಖ್ಯೆ ಗುಣಿಸೋಣ, 6 ನಾಲ್ಕಲೇ 24, ಇಲ್ಲಿ ಗುಣಾಕಾರ ಇರುತ್ತೆ, 6 ನಾಲ್ಕಲೇ 24 ಎಕ್ಸ್ ಪ್ಲಸ್ 5 ಹಂಗೆ ಬರೆಯೋಣ. ಉತ್ತರ ಏನು? 16 ಎಕ್ಸ್ ಸ್ಕ್ವಯರ್ ಪ್ಲಸ್ 24 ಎಕ್ಸ್ ಪ್ಲಸ್ 5. ನೆಕ್ಸ್ಟ್ ಮೂರನೇ ಲೆಕ್ಕ ಮಾಡೋಣ. 4 ಎಕ್ಸ್ ಮೈನಸ್ 5 ಇಂಟು 4 ಎಕ್ಸ್ ಮೈನಸ್ 1, ಇಲ್ಲಿ ಮೈನಸ್ ಬಂದಿದೆ, ಹಂಗಾಗಿ ನಾವು ಎನ ಬೆಲೆ ಎಷ್ಟು, ಮೈನಸ್ 5 ಅಂತ ಹಾಕಬೇಕಷ್ಟೆ. ಇಲ್ಲಿ ನಿತ್ಯ ಸಮೀಕರಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. 4 ಎಕ್ಸ್ ಮೈನಸ್ 5 4 ಎಕ್ಸ್ ಮೈನಸ್ 1, ಎಕ್ಸ್ ಬದಲಿಗೆ 4 ಎಕ್ಸ್ ಇರೋದ್ರಿಂದ 4 ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ಎ ಬದಲಿಗೆ ಮೈನಸ್ 5 ಇದೆ, ಮೈನಸ್ ಬರೀಲೇಬೇಕು, ಪ್ಲಸ್ ಬರೆದ್ವಿ, ಬಿ ಬದಲಿಗೆ ಮೈನಸ್ 1. ಇಲ್ಲಿ ಎಕ್ಸ್ ಬದಲಿಗೆ 4 ಎಕ್ಸು, ಎ ಬದಲಿಗೆ ಮೈನಸ್ 5, ಬಿ ಬದಲಿಗೆ ಮೈನಸ್ 1, ಇಲ್ಲಿ ಆವರಣ ಹಾಕಿದರೆ ಇಂಟು ಅಂತ ತಿಳ್ಕೋಬೇಕು. 4 ನಾಲ್ಕಲೇ 16 ಆಯಿತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಯಿತು, ಪ್ಲಸ್ ಇಲ್ಲಿ ಇವೆರಡನ್ನ ಕೂಡಬೇಕು, ಯಾಕಂದರೆ ಎರಡು ಮೈನಸ್ ಇರೋದ್ರಿಂದ ಮೈನಸ್ 5 ಮೈನಸ್ 1 ಮೈನಸ್ 6 ಆಯಿತು, 4 ಎಕ್ಸ್ ಹಂಗೆ ಬರೆದ್ವಿ, ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 5 ಒಂದಲೇ 5 ಪ್ಲಸ್ 5, ಗುಣಾಕಾರದಾಗೆ ಚಿಹ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 16 ಎಕ್ಸ್ ಸ್ಕ್ವಯರ್ ಹಂಗೆ ಬರೆದ್ವಿ, ಇಲ್ಲಿ ಒಳಗೆ ಮೈನಸ್ ಇದೆ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, 6 ನಾಲ್ಕಲೇ 24 ಎಕ್ಸ್ ಹಂಗೆ ಬರೆದ್ವಿ ಪ್ಲಸ್ 5. ಉತ್ತರ ಏನು? 16 ಎಕ್ಸ್ ಸ್ಕ್ವಯರ್ ಮೈನಸ್ 24 ಎಕ್ಸ್ ಪ್ಲಸ್ 5. ಇನ್ನೊಂದು ನೆಕ್ಸ್ಟ್ ಲೆಕ್ಕ ಮಾಡೋಣ. 4 ಎಕ್ಸ್ ಪ್ಲಸ್ 5 4 ಎಕ್ಸ್ ಮೈನಸ್ 1, ಇಲ್ಲಿ ಎ ಬದಲಿಗೆ ಪ್ಲಸ್ 5 ಇದೆ, ಬಿ ಬದಲಿಗೆ ಮೈನಸ್ 1 ಇದೆ, ಅಷ್ಟು ಹಾಕಿದರೆ ಮುಗಿದೋಯ್ತು. ಇಲ್ಲಿ ನಿತ್ಯ ಸಮೀಕರಣ ಬರ್ಕೊಂಡ್ವಿ, ಎಕ್ಸ್ ಬದಲಿಗೆ 4 ಎಕ್ಸು, ಎ ಬದಲಿಗೆ ಪ್ಲಸ್ 5, ಬಿ ಬದಲಿಗೆ ಮೈನಸ್ 1 ಹಾಕಿದ್ವಿ, ಎಕ್ಸ್ ಬದಲಿಗೇನು 4 ಎಕ್ಸು, ಎ ಬದಲಿಗೆ 5, ಬಿ ಬದಲಿಗೆ ಮೈನಸ್ 1. 4 ಎಕ್ಸ್ನ ಘಾತ 4 ಎಕ್ಸ್ ಆವರಣ ಘಾತ 2 ಅಂದರೆ 4 ಎಕ್ಸನ್ನು 2 ಸತಿ ಗುಣಿಸ್ಬೇಕು, ನಿಮ್ಗೆ ಅಲ್ಲೇ ತೋರಿಸ್ಕೊಟ್ಟಿದ್ದೀನಿ. 4 ನಾಲ್ಕಲೇ 16 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ, 16 ಎಕ್ಸ್ ಸ್ಕ್ವಯರ್ ಪ್ಲಸ್ ಬರೆದ್ವಿ, ಇಲ್ಲಿ 5ರಲ್ಲಿ ಮೈನಸ್ 1 ಇರೋದ್ರಿಂದ ಕಳಿಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ 1, ಚಿಹ್ನೆ ಗುಣಿಸಿಟ್ಟು ಅಷ್ಟೇ. ಇಲ್ಲಿ 4 ಎಕ್ಸ್ ಹಂಗೆ ಬರೆದ್ವಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, 5 1 5, ಇಲ್ಲಿ 16 ಎಕ್ಸ್ ಸ್ಕ್ವಯರ್ ಹಂಗೆ ಬರೆದ್ವಿ,
ಇಲ್ಲಿ ಐದರಾಗೆ ಒಂದು ಕಳೆಯೋಣ, ನಾಲ್ಕು ಆಯಿತು. ನಾಲ್ಕು ಎಕ್ಸ್ ಹಂಗೆ ಬರೆದ್ವಿ, ಮೈನಸ್ ಐದು ಹಂಗೆ ಬರೆದ್ವಿ. ಈಗ ಇಲ್ಲಿ 16 ಎಕ್ಸ್ ಸ್ಕ್ವೇರ್ ಹಂಗೆ ಬರೆದಿವಿ, ಪ್ಲಸ್ ಇಲ್ಲಿ ಸಂಖ್ಯೆ ಗುಣಿಸೋಣ, ನಾಲ್ಕು ನಾಲ್ಕಲೆ 16 ಎಕ್ಸ್ ಹಂಗೆ ಬರೋಣ, ಮೈನಸ್ ಐದು. ಇಷ್ಟೇ ಇದರ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ. 2x ಪ್ಲಸ್ 5y ಇಂಟು 2x ಪ್ಲಸ್ 3y. ಇಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ನಿತ್ಯ ಸಮೀಕರಣ. ಎಕ್ಸ್ ಬದಲಿಗೆ 2x ಕೊಟ್ಟಿದ್ದಾನೆ, ಎ ಬದಲಿಗೆ 5y ಕೊಟ್ಟಿದ್ದಾನೆ. ಎಕ್ಸ್ ಬದಲಿಗೆ 2x, ಬಿ ಬದಲಿಗೆ 3y. ಎಕ್ಸ್ ಬದಲಿಗೆ 2x ಹಾಕಿದ್ವಿ, ಸ್ಕ್ವಯರ್ ಹಾಕಿದ್ವಿ, ಪ್ಲಸ್ ಎ ಬದಲಿಗೆ 5y ಹಾಕಿದ್ವಿ, ಬಿ ಬದಲಿಗೆ 3y ಹಾಕಿದ್ವಿ, ಪ್ಲಸ್ ಎಕ್ಸ್ ಬದಲಿಗೆ ಎಷ್ಟು 2x, ಪ್ಲಸ್ ಎ ಬದಲಿಗೆ 5y, ಬಿ ಬದಲಿಗೆ 3y. 2x ಇಂಟು 2x ಗುಣಿಸೋಣ, 2 4 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5y 3y ಕೂಡೋಣ. ಎಷ್ಟು ವೈ ಆಗುತ್ತೆ? 8y ಆಗುತ್ತೆ. ಮತ್ತು 2x ಹಂಗೆ ಬರೋಣ, ಇಲ್ಲಿ ನಡುವೆ ಇಂಟು ಇರುತ್ತೆ. ಪ್ಲಸ್ 5 × 3 = 15 ವೈ ಇಂಟು ವೈ ವೈ ಸ್ಕ್ವಯರ್. 4x² ಹಂಗೆ ಬರೆದಿದ್ವಿ, ಪ್ಲಸ್ ಹಂಗೆ ಬರೆದಿದ್ವಿ. 8 × 2 = 16 ಎಕ್ಸ್ ಇಂಟು ವೈ ಎಕ್ಸ್ ವೈ, ಅಥವಾ ವೈ ಇಂಟು ಎಕ್ಸ್ ವೈ ಎಕ್ಸ್ ಅಂತಲೂ ಬರಿಬೋದು. ಪ್ಲಸ್ 15y² ಹಂಗೆ ಬರೆದ್ವಿ. ಇಲ್ಲಿಗೆ ಐದನೇ ಲೆಕ್ಕ ಮುಗೀತು, ಆರನೇ ಲೆಕ್ಕಕ್ಕೆ ಹೋಗೋಣ. 2a² + 9 ಇಂಟು 2a² + 5. ಎಕ್ಸ್ ಬದಲಿಗೆ ಏನು ಕೊಟ್ಟಾನೆ? 2a² ಕೊಟ್ಟಿದ್ದಾನೆ. ಎ ಬದಲಿಗೆ ಏನು ಕೊಟ್ಟಿದ್ದಾನೆ? 9 ಕೊಟ್ಟಿದ್ದಾನೆ. ಬಿ ಬದಲಿಗೆ ಏನು ಕೊಟ್ಟಿದ್ದಾನೆ? 5 ಕೊಟ್ಟಿದ್ದಾನೆ. ಹಂಗಾಗಿ ನಿತ್ಯ ಸಮೀಕರಣದಲ್ಲಿ ನಾವು ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ. ಎಕ್ಸ್ ಬದಲಿಗೆ 2a² ಹಾಕಿದ್ವಿ, ಎ ಬದಲಿಗೆ 9 ಹಾಕಿದ್ವಿ, ಬಿ ಬದಲಿಗೆ 5 ಹಾಕಿದ್ವಿ, ಎಕ್ಸ್ ಬದಲಿಗೆ 2a² ಹಾಕಿದ್ವಿ, ಎ ಬದಲಿಗೆ 9, ಬಿ ಬದಲಿಗೆ 5. 2a² × 2a² ಗುಣಿಸೋಣ, 2 × 2 = 4 ಇಂಟು ಇಲ್ಲಿ ಘಾತಗಳನ್ನು ಗುಣಿಸ್ಬೇಕಾದ್ರೆ ಈ ಘಾತಗಳನ್ನು ಕೂಡಬೇಕು. ಎ 2 × 2 = 4, ಎನ ಘಾತ 4, 4 ಎನ ಘಾತ 4 ಬರೆದ್ವಿ. ಪ್ಲಸ್ 9 × 5 = 14, ಇಲ್ಲಿ 2a² ಹಂಗೆ ಬರೆದ್ವಿ, ಪ್ಲಸ್ 9 × 5 = 45. 4 ಎನ ಘಾತ 4 ಹಂಗೆ ಬರೆದ್ವಿ, ಪ್ಲಸ್ 14 × 2 = 28 a² + 45. ಈಗ 7ನೇ ಲೆಕ್ಕಕ್ಕೆ ಹೋಗೋಣ, ಇಲ್ಲಿಗೆ ಮುಗೀತು ಇದು. 6ನೇ ಲೆಕ್ಕ ಭಾಳ ಸುಲಭ ಇದೆ ಮಕ್ಕಳೇ, ಇಂಥ ಸುಲಭ ಲೆಕ್ಕ ನಿಮಗೆ ಸಿಗಲ್ಲ. xyz - 4, xyz - 2. ಎಕ್ಸ್ ಬದಲಿಗೆ xyz ಇದೆ, ಬಿ ಬದಲಿಗೆ -4 ಇದೆ, ಅಲ್ಲ ಎ ಬದಲಿಗೆ -4 ಇದೆ, ಬಿ ಬದಲಿಗೆ -2 ಇದೆ. ನಿತ್ಯ ಸಮೀಕರಣ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಎಕ್ಸ್ ಬದಲಿಗೆ xyz, ಎ ಬದಲಿಗೆ -4. ಎಕ್ಸ್ ಬದಲಿಗೆ xyz, ಬಿ ಬದಲಿಗೆ -2. ಎಕ್ಸ್ ಬದಲಿಗೆ xyz² ಪ್ಲಸ್ ಎ ಬದಲಿಗೆ -4, ಬಿ ಬದಲಿಗೆ -2. ಎಕ್ಸ್ ಬದಲಿಗೆ xyz, ಎ ಬದಲಿಗೆ -4, ಬಿ ಬದಲಿಗೆ -2. xyz² ಅಂದರೆ xyz × xyz, ಅಂದರೆ 2 ಗುಣಿಸ್ಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ವೈ ಇಂಟು ವೈ ವೈ ಸ್ಕ್ವಯರ್, ಜೆಡ್ ಇಂಟು ಜೆಡ್ ಜೆಡ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಜೆಡ್ ಸ್ಕ್ವಯರ್ ಪ್ಲಸ್ ಹಂಗೆ ಬರೆದ್ವಿ. ಇಲ್ಲಿ -4 - 2 ಕೂಡಬೇಕು, -6 ಆಯಿತು. ಎಕ್ಸ್ ವೈ ಜೆಡ್ ಹಂಗೆ ಬರೆದ್ವಿ, ಪ್ಲಸ್ -(-) ಪ್ಲಸ್ ಆಯಿತು, ಚಿಹ್ನೆ ಗುಣಾಕಾರ 4 × 2 = 8. ಸೇಮ್ ಬರೆದ್ವಿ, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಜೆಡ್ ಸ್ಕ್ವಯರ್ +(-) 6xyz + 8. ಇಲ್ಲಿಗೆ 7ನೇ ಲೆಕ್ಕ ಮುಗೀತು. ಈಗ 3ನೇ ಮೇನಿಗೆ ಹೋಗಬೇಕು. ಆ 3ನೇ ಮೇನನ್ನು ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಈ ಒಂದು ಲೆಕ್ಕಗಳು ನಿಮಗೆ ಅರ್ಥ ಆಗ್ತದವ ಕಾಮೆಂಟ್ ಮಾಡಿ ಮಕ್ಕಳೇ, ಮತ್ತು ಶೇರ್ ಮಾಡಿ ಮಕ್ಕಳೇ.